ಇಂದು ಧನತ್ರಯೋದಶಿ ಹಬ್ಬವನ್ನ ಆಚರಿಸಲಾಗುತ್ತದೆ ಧನತ್ರಯೋದಶಿ ಸಲುವಾಗಿ ಮಾರುಕಟ್ಟೆಗಳಲ್ಲಿ ಖರೀದಿ ಜೋರಾಗಿಯೇ ನಡೀತಿದೆ ಈ ದಿನ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಎಲೆಕ್ಟ್ರಾನಿಕ್ ವಸ್ತುಗಳು ಮನೆ ಕಾರು ಖರೀದಿಸುವ ಪ್ರವೃತ್ತಿ ಇದೆ ಹಾಗಂತ ಕೇವಲ ದುಬಾರಿ ವಸ್ತುಗಳನ್ನ ಮಾತ್ರ ಇಂದು ಖರೀದಿಸಬೇಕು ಅಂದೇನಿಲ್ಲ ಈ ಕೆಲವು ಅಗ್ಗದ ವಸ್ತುಗಳನ್ನ ಖರೀದಿಸಿದ್ರು ವರ್ಷ ಪೂರ್ತಿ ಲಕ್ಷ್ಮೀದೇವಿಯ ಕೃಪೆ ಇರಲಿದೆ ಧನತ್ರಯೋದಶಿ ದಿನದಂದು ಪಾತ್ರೆಗಳನ್ನ ಖರೀದಿಸುವುದು ತುಂಬಾ ಶುಭ ಆದ್ರೆ ಈ ಪಾತ್ರೆಗಳು ಶುದ್ಧ ಲೋಹದದ್ದಾಗಿರಬೇಕು ಉದಾಹರಣೆಗೆ ಚಿನ್ನ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳನ್ನ ಖರೀದಿಸುತ್ತೆ ನಿಮಗೆ ಸಾಧ್ಯವಾಗದಿದ್ದರೆ ಹಿತ್ತಾಳಿಯ ಪಾತ್ರೆಗಳನ್ನ ಖರೀದಿಸಿ ಇದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಸಮುದ್ರ ಮಂಥನ ಸಂದರ್ಭ ಧನ್ವಂತರಿ ಕೈಯಲ್ಲಿ ಹಿತ್ತಾಳೆಯ ಕಲಶದೊಂದಿಗೆ ಕಾಣಿಸಿಕೊಂಡಿದ್ದರು ಎನ್ನಲಾಗಿದೆ ಹಾಗಾಗಿ ಈ ದಿನ ಹಿತ್ತಾಳಿಯ ಪಾತ್ರೆಗಳನ್ನ ಖರೀದಿಸಿ ಅದರಲ್ಲಿ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನ ತರಬೇಕು ಧನತ್ರಯೋದಶಿ ದಿನದಂದು ಗೋಮತಿ ಚಕ್ರವನ್ನ ಕೊಳ್ಳುವುದು ತುಂಬಾ ಮಂಗಳಕರ ಇದು ಸಂಪತ್ತನ್ನ ಹೆಚ್ಚಿಸುತ್ತದೆ ಮತ್ತು ವ್ಯಾಪಾರದಲ್ಲಿ ಲಾಭವನ್ನ ತರುತ್ತದೆ ಧನತ್ರಯೋದಶಿ ದಿನದಂದು ಗೋಮತಿ ಚಕ್ರವನ್ನ ಖರೀದಿಸಿ ಸಂಜೆಯ ಅದನ್ನು ಪೂಜಿಸಿ ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕು ಧನತ್ರಯೋದಶಿ ದಿನದಂದು ನಿಂತಿರುವ ಕೊತ್ತಂಬರಿ ಬೀಜ ಖರೀದಿಸುವುದು ಕೂಡ ತುಂಬಾ ಮಂಗಳಕರ ಸಂಜೆ ಈ ಕೊತ್ತಂಬರಿ ಬೀಜವನ್ನ ಲಕ್ಷ್ಮಿ ಕುಬೇರ ದೇವ ಮತ್ತು ಭಗವಾನ್ ಧನ್ವಂತರಿಯ ಪೂಜೆಯಲ್ಲಿ ಇರಿಸಿ ನಂತರ ಅದನ್ನ ಹೂ ಕುಂಡದಲ್ಲಿ ಹಾಕಬೇಕು ಪೊರಕೆಯನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಧನತ್ರಯೋದಶಿ ದಿನದಂದು ಹೊಸ ಪೊರಕೆಯನ್ನ ತಂದು ಪೂಜಿಸುವುದರಿಂದ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿ ಸಿಗಲಿದೆ ಈ ದಿನ ತಂದ ಪೊರಕೆ ಮನೆಯ ಋಣಾತ್ಮಕತೆಯನ್ನ ನಿವಾರಿಸುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ